ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯತ್ತ ಗಮನಹರಿಸೋಣ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ 3:30ರವರೆಗೆ ಒಂದು ಅವಕಾಶ ಇದೆ. ಕುಮಟಾ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ನಮಗೆ ಕರೆ ಮಾಡಿ ವೋಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗಿದೆ, ವ್ಯಕ್ತವಾಗ್ತಾಯಿದೆ. ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಮಧ್ಯಾಹ್ನ 1 ರಿಂದ 3:30ರವರೆಗೆ ಕರೆಗಳು ಬರ್ತಾ ಇದ್ದಾವೆ ಕುಮಟಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸಂಜೆ 5 ಗಂಟೆ ಬುಲೆಟಿನಲ್ಲಿ ಕುಮಟಾ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು, ಯಾವ ಪಕ್ಷ ಎಷ್ಟು ಪರ್ಸೆಂಟ್ ವೋಟ್ ತೆಗೆದುಕೊಂಡಿದೆ ಅನ್ನೋದನ್ನು ನಾವು ನಿಮಗೆ ಹೇಳ್ತೀವಿ. ಉದಯ್ ಬರ್ಗಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪ್ರತಿನಿಧಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಉದಯ್, ಈಗಾಗಲೇ ನಮಗೆ ಬರ್ತಾ ಇರುವಂಥ ಕರೆಗಳ ಮಹಾಪೂರ್ವನ ಗಮನಿಸಿದಾಗ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್ ಅಂತ ಅನಿಸುತ್ತೆ. ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ, ಯಾವ ರೀತಿ ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಚುನಾವಣೆಗೆ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಓವರ್ ಟು ಯು. ರಾಘವ ಸೂರ್ಯ, ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಏನು ಕುಮಟಾ ವಿಧಾನಸಭಾ ಕ್ಷೇತ್ರ ಇದೆ, ಇದು ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ಸಾಕಷ್ಟು ತುರುಸಿನಿಂದ ಈ ಒಂದು ಇವತ್ತು ಏನು ಪವರ್ ಟಿವಿ ಫೋನ್ ಮಾಡಿ ವೋಟ್ ಮಾಡಿ ಅನ್ನೋಂತ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಈ ಒಂದು ಸಮೀಕ್ಷೆಗೆ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಇಡೀ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ ಅದೇ ರೀತಿಯಾಗಿರ್ತಕ್ಕಂತ ಒಂದು ಕಾವು ಕೂಡ ಪಡೆದುಕೊಂಡಿರುವಂತದ್ದು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಏನು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಈ ಎಲ್ಲ ಮುಖಂಡರು ಕೂಡ ತಮ್ಮ ತಮ್ಮ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಫೋನ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪವರ್ ಟಿವಿಯಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯಾಗಿದೆ, ನಡೀತಾ ಇದೆ. ಫೋನ್ ಮಾಡಿ ಮತ್ತು ವೋಟ್ ಮಾಡಿ ಅನ್ನೋಂಥದ್ದು ಸಮೀಕ್ಷೆ ಎಲ್ಲರೂ ಕೂಡ ಫೋನ್ ಮಾಡಬೇಕು ಅನ್ನೋಂಥದ್ದು ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ವಾಟ್ಸಪ್ ಕಾಲ್ಗಳನ್ನು ಕೂಡ ಈಗ ವಾಯ್ಸ್ಗಳು ಕೂಡ ಹರಿದಾಡ್ತಿದೆ. ಯಾರೆಲ್ಲ ಯಾರ್ಯಾರಿಗೆಲ್ಲ ಕಾಲ್ಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಾಯ್ಸ್ಗಳನ್ನ ರೆಕಾರ್ಡ್ ಮಾಡಿ ಆಯಾ ಅಭಿಮಾನಿಗಳ ಗ್ರೂಪ್ಗಳಲ್ಲೂ ಕೂಡ ಹರಿದು ಬಿಡ್ತಾ ಇರುವಂಥದ್ದು. ಏನೋ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಏನು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಏನೋ ಕಳೆದ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿನ ಹಿಂದೂ ಯುವಕ ಪರೇಶ್ ಮೇಸ್ತಾ ಎನ್ನುವಂತ ಯುವಕನ ಅನುಮಾನಾಸ್ಪದ ಸಾವಿನಿಂದಾಗಿ ಕಳೆದ ಬಾರಿ ಇಲ್ಲಿ ಸಾಕಷ್ಟು ಬಹುಮತದಿಂದ BJP ಏನು ತನ್ನ ಜಯವನ್ನ ಸಾಧಿಸಿತ್ತು. ಆದ್ರೆ ಈ ಬಾರಿ BJPಗೆ ಏನು ಬಿ ರಿಪೋರ್ಟ್ ಸಲ್ಲಿಕೆ ಆಗಿರೋದ್ರಿಂದ ಪರೇಶ್ ಮೇಸ್ತಾ ಸಾವಿನಲ್ಲಿ, ಹೀಗಾಗಿ ಎಲ್ಲೋ ಒಂದ್ ಕಡೆ ಹಿಂದೂ ಸಂಘಟನೆಯಿಂದ ಇದಕ್ಕೆ ಹೊರತ ಬಿದ್ದೆ ಅಂತ ಹೇಳ್ಬೋದು. ಹೀಗಾಗಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆಗಳಿದೆ. ಕಾಂಗ್ರೆಸ್ ನಿಂದ ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಪ್ರಮುಖವಾಗಿ ಶಾರದಾ ಮೋಹನ್ ಶೆಟ್ಟಿ ಅವರು, ಇವರು ಮಾಜಿ ಶಾಸಕರಾಗಿದ್ದಾರೆ. ಅದರ ಜೊತೆಯಲ್ಲಿ ಮಂಜುನಾಥ್ ಎಲ್ ನಾಯಕ್ ಹಾಗೂ ಇನ್ನೋರ್ವ ಶಿವಾನಂದ ಹೆಗಡೆ ಕಡ್ತೋಕ ಹಾಗೂ ಭಾಸ್ಕರ್ ಪಟಗಾರ್, ರತ್ನಾಕರ್ ನಾಯಕ್ ಸೇರಿದಂತೆ ಸಾಕಷ್ಟು ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಾಗಿರುವಂಥದ್ದು. ಇನ್ನು BJPಯಲ್ಲೂ ಕೂಡ ಏನು ಅಭ್ಯರ್ಥಿಗಳ ಏನು ಆಕಾಂಕ್ಷಿಗಳ ಕೊರತೆ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಹಾಲಿ ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರ ವಿರುದ್ಧ ಒಂದಿಷ್ಟು ವಿರೋಧದ ಅಲೆಗಳು ಕೂಡ ಬರ್ತಾ ಇರುವಂಥದ್ದು. ಯಾಕಂದ್ರೆ ಅವರು JDS ನಿಂದ BJPಗೆ ಬಂದು ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅದು ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧವಾಗಿದೆ. ಹೀಗಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ನಾಗರಾಜ್ ನಾಯಕ್ ತೊರಕೆ ಆಗಿರ್ಬೋದು, ವಾಲಕಿ ಆಗಿರ್ಬೋದು, ಹಾಗೆ ಸಾಕಷ್ಟು ಇನ್ನು ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂಥ ವಾತಾವರಣ ನಿರ್ಮಾಣವಾಗಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಡೀಟೇಲ್ಸ್.